ಚೆನ್ನೈನಿಂದ ನಾಪತ್ತೆಯಾಗಿದ್ದ ವಾಯುಸೇನೆ ವಿಮಾನದಲ್ಲಿದ್ದ ಕನ್ನಡಿಗ ಯೋಧನ ಪಾರ್ಥಿವ ಶರೀರ ಪತ್ತೆಯಾಗದ ಹಿನ್ನೆಲೆ ಸಮವಸ್ತ್ರವನ್ನ ಸ್ವನಿವಾಸಕ್ಕೆ ತಲುಪಿಸಲಾಗಿದೆ. ಕಳೆದ ಜುಲೈ 22ರಂದು ಚೆನ್ನೈನ ತಾಂಬರಂ ವಾಯುನೆಲೆಯಿಂದ ಅಂಡಮಾನ್ನ ಪೋರ್ಟ್ ಬ್ಲೇರ್ಗೆ 27 ವಾಯುಸೇನಾ ಯೋಧರನ್ನ ಹೊತ್ತು ತೆರಳಿದ್ದ ವಾಯುಸೇನಾ ವಿಮಾನ AN-32 ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿತ್ತು. ಏನು ಈ ವಿಮಾನದಲ್ಲಿದ್ದಂತಹ ಏಕೈಕ ಕನ್ನಡಿಗ ಯೋಧ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಗುರುವಾಯನಕೆರೆಯ ಏಕನಾಥ ಶೆಟ್ಟಿ ಕೂಡ ನಾಪತ್ತೆಯಾಗಿದ್ರು. ಏನೋ ವಿಮಾನದ ಪತ್ತೆ ಕಾರ್ಯ ಇನ್ನೂ ಕೂಡ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸೇನೆಯು 80 ಮಂದಿ ಯೋಧರನ್ನ ಮೃತಪಟ್ಟಿದ್ದಾರೆ ಎಂದು ಘೋಷಿಸಿದೆ. ಈ ಹಿನ್ನೆಲೆಯಲ್ಲಿ ಏಕನಾಥ ಶೆಟ್ಟಿ ಅವರ ಸಮವಸ್ತ್ರ ಹಾಗೂ ಇನ್ನಿತರ ದಾಖಲೆಗಳನ್ನ ಇಂದು ಮುಂಜಾನೆ ಚೆನ್ನೈನಿಂದ ಮಂಗಳೂರಿಗೆ ತರಲಾಗಿತ್ತು. ಮಂಗಳೂರಿನ ಪಶ್ಚಿಮ ವಲಯ IGP ಕಚೇರಿ ಆವರಣದಲ್ಲಿ ಸಮವಸ್ತ್ರಕ್ಕೆ ಪೊಲೀಸ್ ಇಲಾಖೆಯಿಂದ ಗೌರವ ವಂದನೆ ಕೂಡ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸೇನೆಯ ಹಿರಿಯ ಅಧಿಕಾರಿ ಸುರೇಂದ್ರನ್, ಜಿಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ, ಸಂಸದ ನಳಿನ್ ಕುಮಾರ್ ಕಟೀಲ್, ವಿಧಾನ ಪರಿಷತ್ನ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಉಪಸ್ಥಿತರಿದ್ದರು. ಬಳಿಕ ಬೆಳ್ತಂಗಡಿಯ ಮಡಂತ್ಯಾರ್ನಿಂದ ಸೇನಾ ವಾಹನದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಊರವರ ಬೃಹತ್ ಮೆರವಣಿಗೆಯ ಮೂಲಕ ಗುರಾಯನಕೆರೆಯ ಸ್ವಗೃಹಕ್ಕೆ ಅದನ್ನ ತರಲಾಯಿತು. ಸಾವಿರಾರು ಜನ ನಾಗರಿಕರು, ಕುಟುಂಬಿಕರು ಯೋಧನ ಸಮವಸ್ತ್ರಕ್ಕೆ ಗೌರವ ನಮನವನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಪುತ್ತೂರು ಶಾಸಕಿ ಶಕುಂತಲಾ ಶೆಟ್ಟಿ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಹಾಜರಿದ್ರು. ಬಿಲಾಂಗಿಂಗ್ಸ್ ಏನೇನಿದೆ, ಅದು ಬಟ್ಟೆ, ಶೂಸ್, ಅವರ ಸಾಮಾನುಗಳು ಏನೇನಿತ್ತು ಅದು ಇಲ್ಲಿ ತೊಗೊಂಡು ಬಂದಿದ್ದಾರೆ. ಅದು ನಾವು ಗೌರವಪೂರ್ವಕವಾಗಿ ಅವ್ರ ಮನೆಯವರಿಗೆ ಹಸ್ತಾಂತರಣೆ ಮಾಡಿದ್ದೀವಿ. ಇನ್ನುವರೆಗೆ ಆ ಮಿಸ್ಸಿಂಗ್ ಫ್ಲೈಟ್ ಆಗಲಿ ಅಥವಾ ಅದರಲ್ಲಿ ಇರುವುದು ಎಲ್ಲ ಮೆಂಬರ್ಸ್ ಆಗಲಿ ಅದರ ಬಗ್ಗೆ ಮಾಹಿತಿ ಬಂದಿಲ್ಲ. ಸೊ ನಾವು ಕೂಡ ಒಂದು ಹೋಪ್ನಲ್ಲಿ ಇದ್ದೀವಿ ಕಿ ಸಮ್ಡೇ ಡೆಫಿನೆಟ್ಲಿ ಸಿಗ್ಬೋದು ಅಂತ. ಸೊ ಇದು ದಿಸ್ ವಾಸ್ ಜಸ್ಟ್ ಅ ಟೆಕ್ನಿಕಲ್ ಫಾರ್ಮ್ಯಾಲಿಟಿ. ಮತ್ತು ಅವರಿಗೆ ಏನೇನು ಸೌಲಭ್ಯ ಸರ್ಕಾರ ಕಡೆಯಿಂದ ಸಿಗಬೇಕು ಅದರ ಬಗ್ಗೆ ಕೂಡ ಎಲ್ಲ ಪೇಪರ್ ವರ್ಕ್ ಆಗಿದೆ ಅಂತ ನಮ್ಮ ಡಿಫೆನ್ಸ್ ಪರ್ಸನಲ್ ತಿಳಿಸ್ತಾ ಇದ್ದಾರೆ. ಸೊ ಈ ಕಠಿಣ ಸಮಯದಲ್ಲಿ ಈ ಮನೆಯವರ ಜೊತೆಗೆ ಬೆಳ್ತಂಗಡಿ ತಾಲೂಕದು ಎಲ್ಲ ಜನರು, ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಬಂದಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇದು ಒಂದು ಹೆಮ್ಮೆದ ವಿಷಯ. ಕ್ಲೂ ಸಿಕ್ಕಿಲ್ಲ, ಏನಾಗಿದೆ ಎಂತ ಆಗಿದೆ ಅಂತ ಕ್ಲೂ ಸಿಕ್ಕಿಲ್ಲ. ಹಾಗಾಗಿ ಅವರ ಆರ್ಮಿ ರೂಲ್ನ ಪ್ರಕಾರ ಅವರ ಎಲ್ಲ ಡ್ರೆಸ್ ಮತ್ತು ಅವ್ರು ಯೂಸ್ ಮಾಡ್ತಾ ಇದ್ದಾರಂಥ ವಸ್ತುವನ್ನು 90 ದಿನದಿಂದ ಜಾಸ್ತಿ ಅಲ್ಲಿ ಇಟ್ಕೊಳ್ಳೋಗಿಲ್ಲ. ಹಾಗೆ ಅವರು ಅದನ್ನು ನಮ್ಮ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇವತ್ತು ಮತ್ತು ಸರ್ಚಿಂಗ್ ಆಪರೇಷನ್ ಕಂಟಿನ್ಯೂ ಮಾಡ್ತಾರಂತೆ. ಎಲ್ಲಾದರೂ ಇದ್ದರೆ ಕ್ಷೇಮವಾಗಿ ವಾಪಸ್ ಬರಲಿ ಅಂತ ದೇವರಲ್ಲಿ ನಾವು ಇಡೀ ಕುಟುಂಬ ಸದಸ್ಯರು ಪ್ರಾರ್ಥನೆ ಮಾಡಿ